ಮೊದಲಿಗೆ ಇಲ್ಲಿರುವಂಥ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ನಮ್ಮ ಸೋಷಿಯಲ್ ಮೀಡಿಯಾದವರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಥ್ಯಾಂಕ್ಸ್. ಮೊದಲೇ ಮತ್ತೆ ನಮ್ಮ ರಾಧಿಕಾ ಮೇಡಮ್ ಅವರ ಬರ್ತ್ಡೇ ಸ್ಪೆಷಲ್ ಇವತ್ತು ಏನು ಒಂದು ಭೈರಾದೇವಿ ಪೋಸ್ಟರ್ ಮತ್ತು ಟೀಸರ್ ಏನು ಲಾಂಚ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಮೇಡಮ್ನ ನಾನು ಫಸ್ಟು ನಾವು ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಗ್ಲ್ಯಾಮರಾಗಿ ನೋಡಿರ್ತೀವಿ, ಮನೆಮಗಳಾಗಿ ನೋಡಿರ್ತೀವಿ, ಅವರು ಅಳುವಂಥ ಕ್ಯಾರೆಕ್ಟ್ರಲ್ಲಿ ಎಲ್ಲ ಕರಳು ಹಿಂಡಿಸುವಂಥ ಪಾತ್ರಗಳನ್ನೆಲ್ಲೂ ನೋಡಿದ್ದೀವಿ. ಬಟ್ ಇವ್ರನ್ನ ಇಟ್ಕೊಂಡು ಏನಾದರೂ ಒಂದು ಡಿಫ್ರೆಂಟಾಗಿ ಒಂದು ರಾ, ಯಾಕಂದರೆ ನಾನು ಒಂದು ಸ್ವಲ್ಪ ರಾ ಮಾಡೋದು ಜಾಸ್ತಿ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ. ಸೊ ಇವ್ರನ್ನ ಇಟ್ಕೊಂಡು ಏನಾದ್ರೂ ಒಂದು ರಾ ಥರ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಬಂದಾಗ ಫಸ್ಟು ನಮ್ಮ ಯಾದವ್ ಸರ್ ಕರೆಸ್ತಾರೆ, ನಮ್ಮನ್ನ ಕರೆಸ್ಬಿಟ್ಟು ಕತೆ ಕೇಳ್ತಾರೆ. ಕೇಳಿದಾಗ ಅದು ಫಸ್ಟು ಬೇರೆ ಒಂದು ಹಾರರ್ ಮೂವಿ ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಹಾಗೇನಾಗುತ್ತೆ, ಬೇಡ ಆರ್ ಆರ್ ಎಲ್ಲ ಕಾಮನ್ ಆಗೋಗುತ್ತೆ, ಬೇರೆ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಅಂತಂದರು. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬ ನಿರ್ದೇಶಕ ನಾನೇ ಅಂತಲ್ಲ, ಪ್ರತಿಯೊಬ್ಬ ನಿರ್ದೇಶಕರು ಏನಾದರೂ ಒಂದು ವಿಭಿನ್ನತೆ ಇದ್ದರೆ ಮಾತ್ರ ಚಿತ್ರರಂಗದಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ. ಸೊ ಈಗೆಲ್ಲ ಬರ್ತಾ ಇರೋವಂಥದ್ದೆಲ್ಲ ವಿಭಿನ್ನವಾಗೇ ಇದ್ದಾವೆ. ಸೊ ಆ ಥರ ನಾವು ಫಸ್ಟ್ ಏನು ಮಾಡಿದ್ವಿ, ಮೇಡಮ್ನ ಅಗೋರಿ ಪಾತ್ರದಲ್ಲಿ ಮಾಡಿಸಿದ್ರೆ ಹೇಗೆ ಅಂತಂದಿದ್ದಕ್ಕೆ ಫಸ್ಟು ಶಾಕ್ ಆದರು. ಅಗೋರಿನ ಅಗೋರಿಯನ್ನು ಫೀಮೇಲ್ ಅಗೋರಿ ಇದಾರ ಅಂತ ಒಂದು ಡೌಟ್ ಬಂತು ಎಲ್ರಿಗೂ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ, ಅದಾದಮೇಲೆ ಎಲ್ಲ ನಾನು ಯಾದವ್ ಸರ್ ರವಿ ಸರ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಎಕ್ಸ್ಪ್ಲೈನ್ ಮಾಡಾದಮೇಲೆ ಅವರು ಖಂಡಿತ ಇದು ವರ್ಕೌಟ್ ಆಗ್ಬೋದು ಅಂತ ಹೇಳಿ ಒಂದ್ಸರಿ ಮೇಡಮ್ ಮುಂದೆ ನನ್ನ ಕೂರಿಸಿದ್ರು. ಕತೆ ಹೇಳಿದ ತಕ್ಷಣ ತುಂಬ ಎಕ್ಸೈಟ್ ಆದರು ಮೇಡಮ್, ಓ ಈ ರೀತಿ ಎಲ್ಲ ಇದಾರ ಅಂತ ಅಂದ್ಬಿಟ್ಟು ಮೇಡಮು ಕೂಡ ಕೇಳಿದ್ರು. ಅವಾಗ ಒಂದಷ್ಟು ಫೂಟೇಜ್ಗಳು ವೀಡಿಯೋಸು ಎಲ್ಲ ಇತ್ತು, ಅದನ್ನು ನಾನು ಮೇಡಮ್ಗೆ ತೋರಿಸಿದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದು ರಾ ಆಗಿ ಗೆಟಪ್ ರಾ ಗೆಟಪ್ಪಲ್ಲಿ ನೀವು ಇರಬೇಕು ಅಂತ ಹೇಳಿ ಈ ಸಿನಿಮಾ ಈ ಲುಕ್ ತೊಗೊಂಡು ಬಂದ್ವಿ. ಸೊ ಡಿಫ್ರೆಂಟಾಗಿ ಇರಲಿ ಅಂತಂದ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಇನ್ನೆಲ್ಲ ಏನಿದ್ರು ಇನ್ನು ನಿಮ್ಮ ಮುಂದೆ ಇದೆ, ಸದ್ಯದಲ್ಲೇ ಭೈರಾದೇವಿ ಸಿನಿಮಾ ರಿಲೀಸ್ ಹಂತದಲ್ಲಿದೆ, ಅದು ಎಲ್ಲ ಪ್ಲಾನ್ ಮಾಡಿಕೊಂಡು ಒಂದು ಖಂಡಿತ ಒಂದು ಡೇಟ್ ಅನ್ನೋದು ತಿಳಿಸ್ತೀವಿ. ಒಂದೇ ಒಂದು ನಿಮ್ಮ ಪ್ರಶ್ನೆ ಕೇಳಬೇಕು ಅಂತ ನನಗೆ, ಅಗೋರಿ ಪಾತ್ರ ಅಗೋರಿ ಮಾತಾ ಪಾತ್ರ, ಹಾಗಾಗಿ ಅವರ ಜೀವನ ಶೈಲಿನೇ ಒಂದು ರೀತಿ ಭಿನ್ನವಾಗಿರುತ್ತೆ, ನಮ್ಮ ಥರ ಇರೋದೇ ಇಲ್ಲ. ಆ್ಯಂಡ್ ನೀವು ಹೇಳಿದಂಗೆ ನನಗೆ ರಾ ರೀತಿಯಲ್ಲಿ ಸಿನಿಮಾ ಕತೆಗಳನ್ನ ಮಾಡೋದು, ಚಿತ್ರೀಕರಣ ಮಾಡೋದು, ಆ ಒಂದು ಡಿಫ್ರೆನ್ಷಿಯೇಟ್ ಕೊಡೋದು ಬಹಳ ಇಷ್ಟ ಅಂತ. ಸೊ ಈ ಸಿನಿಮಾಗಾಗಿ ಏನೆಲ್ಲ ಸಾಹಸಗಳನ್ನ ಮಾಡಿದ್ದೀರಾ? ಸಾಹಸ ಅಂದ್ರೆ ಆಕ್ಷನ್ ಅಂತ ಅಲ್ಲ, ಏನೇನು ವಿಚಿತ್ರ ಪ್ರಯತ್ನಗಳನ್ನ ವಿಭಿನ್ನ ಪ್ರಯತ್ನಗಳನ್ನ ಈ ಸಿನಿಮಾಗೆ ಹಾಕ್ಪಟ್ಟಿದ್ದೀರಾ? ಅಂದ್ರೆ ಫಸ್ಟ್ ಮೇಡಮ್, ಅಂದ್ರೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕತೆ ಏನಾಗುತ್ತೆ ಸ್ಮಶಾನದಲ್ಲೇ ನಡೆಯುವಂಥದ್ದು ಆಲ್ರೆಡಿ ನಮ್ಮ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವ್ರಿಗೆಲ್ಲ ಗೊತ್ತು, ಎಲ್ಲ ಬಂದಿದ್ರಿ ನೀವಂಥ ಸ್ಥಳಕ್ಕೆ ಸ್ಮಶಾನದಲ್ಲಿ. ಸೊ ಅದನ್ನು ಟೋಟಲ್ ಸೆಟ್ಟೇ ಹಾಕ್ಬಿಡೋಣ ಅಂತ ಹೇಳಿದರು ಮೇಡಮ್. ಬಟ್ ಮೇಡಮ್ ಬೇಡ ಮೇಡಮ್, ತುಂಬ ಖರ್ಚಾಗುತ್ತೆ ಅದಕ್ಕೆ ಅಂದರೆ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಸಿನಿಮಾಗೋಸ್ಕರ ತಾನೇ ನಾವು ಮಾಡ್ತೀವಿ, ಸೆಟ್ ಹಾಕ್ಬಿಡಿ ಫುಲ್ ಗ್ರೇವಿ ಅರಣ್ಯ ಅಂತ ಹೇಳಿದರು. ಆಮೇಲೆ ಇಲ್ಲ ಮೇಡಮ್ ಇದನ್ನು ಇಲ್ಲ ಇದನ್ನು ಲೈವಾಗಿ ನಾವು ಹೋಗಿ ಅಲ್ಲಿ ಶೂಟ್ ಮಾಡಬೇಕು, ಆಗಲೇ ಅದು ಒಂದು ವಾಸ್ತವಕ್ಕೆ ಹತ್ರ ಇರುತ್ತೆ ಅಂತ ಹೇಳಿದಾಗ ಅವರು ಖಂಡಿತ ಅವರು ಒಪ್ಕೊಂಡು, ಅದಾದಮೇಲೆ ಎಲ್ಲ ಗೊತ್ತಾಯಿತು ನಿಮಗೆ ಅಲ್ಲಿ ಏನೇನು ನಡೀತು ಎಲ್ಲ ಅಂತಂದ್ಬಿಟ್ಟು. ಸ್ಮಶಾನದಲ್ಲೇ ಒಂದು 35-40 ದಿನಗಳ ಕಾಲ ಅಲ್ಲೇ ಬೀಡ್ ಬಿಟ್ಟುಕೊಂಡು ಸೀಕ್ವೆನ್ಸು ಸಾಂಗು ಅಂತ ಎಲ್ಲ ಒಂದಷ್ಟು ಶೂಟ್ ಮಾಡಿದ್ವಿ. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ರಾ ಅನ್ನೋದು ನೀವು ಮೇಡಮ್ನ ಇದುವರೆಗೂ ನೋಡಿರಲ್ಲ, ಆ ರೀತಿ ಒಂದು ರಾ ಭೈರಾದೇವಿಯಲ್ಲಿ ಖಂಡಿತ ನೋಡಬಹುದು.